ಇದು ವಾಕಿಂಗ್ ಏರಿಯಾ ಅಂದರೆ ಒಳಗಡೆ ಏನೋ ಮಾಡಿದ್ದಾರೆ ಪಾಪ, ಬಟ್ ಒಳಗಡೆ ಹೋಗೋದು ಬೇಡ, ರಸ್ತೆ ನೋಡಿ ಹೇಗಿದೆ. ಯಾರು ಲೈಟ್ ಕಾಣಿಸುತ್ತ ನಿಮಗೆ? ಹಾಕಿದ್ದೀವಿ ಸರ್, ಲೈಟ್ ಇದೆ ಅಂತಾನೆ. ವೇರ್ ಇಸ್ ಲೈಟ್ ಅಂತ ರೋಡ್. ಇದು ಟೆಲಿಫೋನ್ ಫೋನ್. ಶೋ ಮಿ ಒನ್ ಬಲ್ಬ್. ಇನ್ನು ತೆಗಿಯೋದಕ್ಕೆ 15 ದಿನ ಬೇಕು ಅವ್ರಿಗೆ. ಮಣ್ಣು ಮಣ್ಣನ್ನು ಕಿತ್ತಾಕ್ಬಿಡ್ತಾರೆ ಮೇಲಿಂದ. ತೆಗಿಯೋದಕ್ಕೆ 15 ದಿನ ಬೇಕು. ನೀವು ನಾಳೆ ಗುರುವಾರ ಬಂದರೆ, ಸೋಮವಾರ ಗುರುವಾರ ಒಂದ್ಸರಿ ಬನ್ನಿ. ಖಂಡಿತ ಸರ್. ಏನೋ ತರಕಾರಿ ಇಟ್ಕೊಂಡಿರ್ತಾರೆ ಪಾಪ ನೋಡಿ, ಸುತ್ತ ಜನ ತರಕಾರಿ ನೋಡಿ, ಇದೆಲ್ಲ ನೋಡಿ. ನಾನು ಮನೆ ಕಟ್ಟಿದಾಗ, ನಾನು ಈ ಮನೆ ತೋರಿಸಿ, ನಾನು ಈ ಮನೆ ಕಟ್ಟಿದಾಗ ಇಲ್ಲಿ ಫುಲ್ ಸೈಟ್ ಇತ್ತು, ಇಲ್ಲಿ ಹುಡುಗರು ಆಟ ಆಡ್ಕೋತಿದ್ರು. ಈಗ ಮಡ್ ಹಾಕಿದ್ದಾರೆ, ಡೆಬ್ರಿಸ್ ಬೆಳೆದಿದೆ ನೋಡಿ. ಈ ಟ್ಯೂಬ್ಲೈಟ್ ಕಾಣಿಸ್ತಾ ಇದೆ, ಇದು ನಾನೇ ನನ್ನ ಸ್ವಂತ ಖರ್ಚಿಂದ ನಾನು ಮನೆ ಕಟ್ಟಿಸ್ದಾಗ ಹಾಕ್ಸಿದ್ದೆ. ಇವತ್ತಿಗೂ ಹಾಗೆ ಇದೆ, ಅದು ವರ್ಕ್ ಆಗ್ತಿಲ್ಲ. ಅದನ್ನು ಯಾರು BBMPನವರು ನೋಡು ಇಲ್ಲ, ರಿಪೇರಿನೂ ಮಾಡಿದ್ದಿಲ್ಲ. ನನಗೆ ಇಲ್ಲಿ ಕತ್ಲೆ ಆಗಿದೆ, ತುಂಬ ಕತ್ಲೆ ಆಗಿದೆ. ಇಲ್ಲಿ ಆ ಏರಿಯಾಂದ ಈ ಏರಿಯಾವರೆಗೂ ಸ್ಟಿಚ್ ಇದ್ರೂ ಲೈಟ್ ಆಗಿರಲಿಕ್ಕಿಲ್ಲ. ಐ ಆಮ್ ಎ ಟ್ಯಾಕ್ಸ್ ಪೇಯರ್, ಐ ವಾಂಟ್ ಲೈಟ್. ಅಷ್ಟೇ ನನ್ನ ರಿಕ್ವೆಸ್ಟ್. ನಿನ್ನ ನೀವು ಜೂಮ್ ಮಾಡಿ ನೋಡಿ, ಆ ಮರ ತಲೆಗೊಡಿಯುತ್ತೆ. ಅಲ್ಲಿ ಬಂದವರಿಗೆ ಯಾರಾದರೂ ಎತ್ತರವಾದ ಮೋಟರ್ ಬೈಕ್ ಮೇಲೆ ಬಂದರೆ ತಲೆಗೊಡಿಯುತ್ತೆ. ಅದು ತುಂಬ ಡೇಂಜರಸ್ ಇದೆ ಆ ಮರ. ಟಾಪ್ ಎಲ್ಲ ಟಚ್ ಆಗಿ ಸಾಮಾನೆಲ್ಲ ಉಳ್ತು ಇಲ್ಲಿ. ಓಕೆ, ಇಲ್ಲಿ ಕಾರಲ್ಲಿ ಬಂದಾಗ ಕೂಡ ಟಚ್ ಆಗೋ ಸಾಮಾನು, ಕ್ಯಾರೇಜ್ ಕ್ಯಾರಿಯರ್ಗೆ ಟಚ್ ಆಗಿ ಕಾರಲ್ಲಿ ಸಾಮಾನೆಲ್ಲ ಉಳ್ತು ಇಲ್ಲಿ ನೋಡಿ. ಅದು ಹಿಂಗಾಗಿದೆ. ಯು ಜಸ್ಟ್ ಸಿ, ನೋಬಡಿ ನೋಡಿ, ಯು ಟೇಕ್ ದಿ ಫೋಟೋಗ್ರಾಫ್. ಇದು ಹೈಟ್ ಎಷ್ಟಿದೆ ನೋಡಿ, ನೆಲದಿಂದ ಹೈಟ್ ಎಷ್ಟಿದೆ ನೋಡಿ. ಇಲ್ಲ ನಾನು ನಿಂತ್ಕೋತೀನಿ ನೋಡಿ, ನೋಡಿ ತಗೊಳ್ಳಿ, ಇದು ತಗೊಳ್ಳಿ ನೋಡಿ. ನನ್ನ ಹೈಟಿಂದ ಎಷ್ಟು, ತಲೆ ಮೇಲಿಂದ ಎಷ್ಟು ಹೈಟ್ ಇದೆ, ನನಗಿಂತ ಎತ್ತರದವ್ರು ಬಂದ ಗತಿ ಏನು. ಈ ಮರ ಹೆಂಗೆ ಕಡದ್ರಂತೆ ಕೇಳಿ, ಈ ಮರ ಕೊಡಿಯೋದು, ಈ ಮರ ಹೆಂಗೆ ಕಡದ್ರಂತೆ, ಯಾಕೆ ಕಡದ್ರಂತೆ ಈ ಮರ? ಅದು ಮರ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಎಷ್ಟು ಕೆಲಸ ನಡೀಬೋದು ಮಾಡಿದ್ರೆ. ಎಲ್ಲೋ ಅಲ್ಲ, ಚೆನ್ನಾಗಿರೋ ರಸ್ತೆಗೇನೆ ಟಾರ್ ಹಾಕ್ತಾರೆ, ಚೆನ್ನಾಗಿರೋ ಫುಟ್ಪಾತ್ಗೆ ಫುಟ್ಪಾತ್ ಮಾಡ್ತಾರೆ. ಇದು ಮಾಡೋದಕ್ಕೇನ್ರಿ? ನೀವು ಮಾಡಿ ಕೆಲಸ, ಎಲ್ಲೂ ಹೋಗಿದೆಯೋ ಅಲ್ಲಿ ಮಾಡಬೇಕು. ಜ್ವರ ಬರ್ದೇ ಇದ್ದವನಿಗೆ ಮೆಡಿಸಿನ್ ಕೊಡ್ತಾರೆ, ಜ್ವರ ಬಂದವನಿಗೆ ಮೆಡಿಸಿನ್ ಇಲ್ಲ. ಹಂಗಾಗಿದೆ ಇದು ನೋಡಿ, ತೋಳಿ ತೋಳಿ ಆ ಕಲ್ಲುಗಳು ಯಾರ್ದು ಕೇಳಿ, ಅದೆಲ್ಲ ತೆಗ್ಸಿ ನೋಡಿ. ಇದೆಲ್ಲ ಇಟ್ಟಿಗೆಗಳು ಯಾರು, ಅರಣ್ಯ ನೋಡಿ. ಎಲ್ಲ ನಿಮ್ಮಿಂದ ನೀವೇನು ಮಾಡ್ಬೋದು, ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಲ್ಲ ನಮ್ದಲ್ಲ ಅಂದರೆ ಬಿಜೆಪಿಗಳು ಒಟ್ಟಾಕೊಂಡು ಹೋಗಲಿ ರೀ. ಅವ್ರಿಗೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಸಿಗುತ್ತೆ ಆರಾಮಾಗಿ, ನಂದಲ್ಲ ಅಂತ ಹೇಳಿದ್ಮೇಲೆ ಮುಗಿತಲ್ಲ. ಇವತ್ತೆಲ್ಲ ಕಾಸ್ಟ್ಲಿ ಇದೆ, ಒಂದೊಂದು ಲಾರಿ ಲೋಡ್ ಜಲ್ಲಿ ಸಿಗೋದು ಎಷ್ಟು ಕಾಸ್ಟ್ಲಿ ಆಗುತ್ತೆ. ಹಾಕೊಂಡು ಹೋಗಲಿ ನೋಡಿ, ಓಪನ್ ಡ್ರೈನ್ ನೋಡಿ. ಇಲ್ಲಿ ಕಸ ಗುಡ್ಸೋಕೆ ಬಂದು ಎಷ್ಟು ವರ್ಷ ಆಯಿತು ಸರ್? ಸರ್ ನಾನು ಹೇಳ್ತಾ ಇದ್ದೀನಿ, ಸ್ಟಂಟ್ ಮಾಡ್ತಾರೆ ಸರ್. 4 ಜನ ಲೇಡೀಸ್ನ ಬಿಡ್ತಾರೆ, ಅವರು 10 ಗಂಟೆಗೆ ಬಂದು 10:30 ಹೊರಟೋಗ್ತಾರೆ. ಹೇಳ್ತಾರೆ ನಾನು 10-20 ಕೊಡ್ತೀನಿ, ಹೋಗ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಹಿಂಗಂದು ಹೋಗ್ತಾರೆ. ಈ ಈಸ್ ಇಸ್ ದ ವೇ ಟು ಮೇಡ್ ನೋಡಿ, ಅವ್ರು ಹೀಪ್ಸ್ ನೋಡಿ ಹೆಂಗಿದೆ ಅದು ರಸ್ತೆನಲ್ಲಿ. ಗಾಡಿ ಏನಾಗಬೇಕು, ಅಲ್ಲ ನಾನು ಹೇಳ್ತೀನಿ, ನೀವು ಓಟ್ ಕೇಳಕ್ಕೆ ಬಂದಾಗ ಈ ರೋಡಿಗೆ ಬಂದೇ ಇದ್ದೋ ಅಂತ ಹೇಳಿದ್ರು. ಏನೇನು ಮಾಡಬೇಕು, ಮೇಜರ್ ರಿಪೇರ್ಸ್ ಎಲ್ಲ ಒಳ್ಳೆ ಕಾಂಟ್ರಾಕ್ಟರಿಗೆ ಕೊಟ್ಟು ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕೆ ಮಾಡಿ ಟಾರ್ ಹಾಕ್ಸಿದ್ರೆ ನಾವು ಓಟ್ ಕೊಡ್ತೀವಿ. ಇಲ್ಲದಿದ್ರೆ ಖಂಡಿತ ಇಲ್ಲ. ಈ ಏರಿಯಾದವ್ರು ಒಬ್ಬರು ಓಟ್ ಕೊಡೋದಿಲ್ಲ. ಇದು ಮಡ್ಡು ಕೆಸರು ಮಳೆ ಬಂದು ನಿಂತ್ಕೊಂಡ್ರೆ ಅಂದರೆ ಕೊಚ್ಚೆ ಬೀಳೋ ಹಂಗಾಗುತ್ತೆ. ಇಲ್ಲಿ ಲೈಟ್ ಇಲ್ಲ ಬೇರೆ, ನೀವು ಶೋ ಮೀ ದಿ ಲೈಟ್. ಎಲ್ಲಿದೆ ಲೈಟ್, ಇಲ್ಲಿ ಯಾವ ಲೈಟ್ ನೆಲದ ಮೇಲೆ ಬೀಳುತ್ತೆ ಹೇಳಿ. ಇಲ್ಲಿ ಬಂದು ಜಿಯೋದವರು ಅವರು ಇವರು ಪಾಪ ಮಾಡ್ಕೊಂಡು ಅವ್ರು ಏನೋ ಮಾಡ್ತಾರೆ. ಅವ್ರು ಮಾಡೋ ಕೆಲಸನೇ ಬೆಟರ್ ಅನ್ಸುತ್ತೆ ನೋಡೋದು. ಅವ್ರು ನೋಡಿ ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲಿ ಕೆಲವರು ಟ್ಯಾಕ್ಸ್ ಕಟ್ತಾರೆ ರೀ, ನಮಗಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮನೆಗಳಿದೆ, ಎಷ್ಟು ಬರುತ್ತೆ ನಿಮಗೆ ಟ್ಯಾಕ್ಸು?
ಈ ಏರಿಯಾದೇ ಎಷ್ಟು ಟ್ಯಾಕ್ಸ್ ಬರುತ್ತೆ ವಿದ್ಯಾರ್ಣಪುರದ್ದು ನನಗೆ ಹೇಳಿ ಫಿಗರ್. ಆ ದುಡ್ಡು ನನ್ನ ಕೈಲಿ ಕೊಡಿ, ನಾ ಮ್ಯಾನೇಜ್ ಮಾಡ್ತೀನಿ ಬೇಕಾದ್ರೆ. ನಿಮ್ಗೆ ಆಗದೆ ಹೇಳಿ.